ಹೆಚ್ಚಿಟ್ಕೊಂಡಿರೋಂಥ ತಗಟೆ ಸೊಪ್ಪು ಒಂದು ಅರ್ಧ ಕಪ್ನಷ್ಟು ದೋಸೆ ಅಕ್ಕಿ, ಅರ್ಧ ಕಪ್ನಷ್ಟು ತೊಗರಿಬೇಳೆ. ಇದೆರಡನ್ನು ಒಂದು 3-4 ಗಂಟೆಗಳ ಕಾಲ ನೆನೆಸಿಟ್ಕೊಳ್ಬೇಕು. ನಾನು ಇಲ್ಲಿ ನೆನೆಸಿಟ್ಕೊಂಡಿರುವಂಥ ತೊಗರಿಬೇಳೆ ಮತ್ತು ಅಕ್ಕಿನ ತಗೊಂಡಿದ್ದೇನೆ. ಹಾಗೆ ಒಂದು ಹಿಡಿಯಷ್ಟು ತೆಂಗಿನ ತುರಿ, ಒಂದು ಸ್ವಲ್ಪ ಹುಳಸೆ ಹಣ್ಣು, ಸಣ್ಣ ಚೂರು ಶುಂಠಿ, ಸಣ್ಣ ಇಂಗಿನ ಚೂರು, ಒಂದು ಅರ್ಧ ಸ್ಪೂನ್ ಅರಿಶಿನ, ಒಂದು 4-5 ಒಣಮೆಣಸಿನಕಾಯಿ. ಇದು ಖಾರಕ್ಕೆ ತಕ್ಕನಾಗಿ ಹಾಕ್ಕೊಳ್ಬಹುದು, ಹಾಗೆ ಹಸಿಮೆಣಸಿನಕಾಯಿ ಕೂಡ ತಗೊಳ್ಬಹುದು ಇಷ್ಟ ಇದ್ದಲ್ಲಿ. ಕರಿಬೇವಿನ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಅಜ್ವಾನ ಅಥವಾ ಓಂ ಕಾಳು, ಕರಿಯೋದಕ್ಕೆ ಎಣ್ಣೆ. ಈಗ ನಾನು ಈ ನೆನೆಸಿಟ್ಕೊಂಡಿರುವಂತ ಅಕ್ಕಿ ಬೇಳೆ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೇನೆ. ನೆನೆಸಿಟ್ಕೊಂಡಿರುವಂತ ಅಕ್ಕಿ ಬೇಳೆ, ಹಾಗೆ ಹುಳಸೆ ಹಣ್ಣು, ಶುಂಠಿ, ಇಂಗು, ಮೆಣಸು, ಕರಿಬೇವಿನ ಸೊಪ್ಪು, ತೆಂಗಿನ ತುರಿ, ಅರಿಶಿನ ಇವೆಲ್ಲವನ್ನು ಹಾಕಿ ತರಿತರಿಯಾಗಿ ರುಬ್ಕೊಳ್ಬೇಕು. ತರಿತರಿಯಾಗಿ ರುಬ್ಬಿದ್ರೆ ಸಾಕು. ಇದಕ್ಕೆ ಜಾಸ್ತಿ ಏನು ನೀರು ಹಾಕೋದು ಬೇಡ, ಸ್ವಲ್ಪನೇ ನೀರು. ನಾನು ಇದೇ ನೆನೆಸಿಟ್ಕೊಂಡಿರೋ ನೀರನ್ನೇ ಹಾಕೊಳ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕಿ ತರಿತರಿಯಾಗಿ ರುಬ್ಕೋಬೇಕು. ಇದೀಗ ರುಬ್ಕೊಂಡಿದ್ದೇನೆ. ಈ ರುಬ್ಬಿಕೊಂಡಿರೋದನ್ನ ಒಂದು ಪಾತ್ರೆಗೆ ಹಾಕೊಂಡನ. ಇದಕ್ಕೇನೆ ಈ ಸೊಪ್ಪು, ಉಪ್ಪು ಹಾಗೂ ಹೋಮ. ಹಾಕಿ ಕಲಸ್ಕೊಂಡ್ಬಿಡೋಣ. ಈ ಥರ ಇದನ್ನು ಚಪ್ಪಟೆಯಾಗಿ ವಡೆ ಶೇಪಲ್ಲಿ ಮಾಡಿಟ್ಕೊಳ್ತಾ ಇದ್ದೇನೆ. ಹೀಗೆ ಒಂದಷ್ಟನ್ನ ವಡೆ ಥರ ತಟ್ಕೊಳ್ಬೇಕು. ವಡೆ ಶೇಪಲ್ಲಿ ಮಾಡ್ಕೊಬೇಕು. ಇವಾಗ ಎಣ್ಣೆ ಕಾದಿದೆ, ಈ ಕಾದಿರೋ ಎಣ್ಣೆ ಒಳಗಡೆಗೆ ಇದನ್ನು ಬಿಡ್ತಾ ಇದೆ. ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ತಿರುಗಿ ಹಾಕೊಂಡು ಬೇಯಿಸ್ಕೊಳ್ಬೇಕು. ಈಗ ಇದು ಬೆಂದಿದೆ, ತೆಗೆದ್ಬಿಟ್ಟು
ಪೇಪರ್ ಟವೆಲ್ ಮೇಲೆ ಹಾಕೊಂಡ್ಬಿಟ್ರೆ ಬಿಸಿ ಬಿಸಿಯಾದಂತ ಕ್ರಿಸ್ಪಿ ಆದಂತ ತಟ್ಟೆ ಸೊಪ್ಪಿನ ಆಂಬೋಡೆ ರೆಡಿ.